ಹರಿ ಓಂ ಗುರುಬಿಯೋ ನಮಃ ಆತ್ಮೀರೆಲ್ಲರಿಗೂ ಕೂಡ ನಮಸ್ಕಾರ ಈಗ ನಾವು ರಾಶಿ ಭವಿಷ್ಯ ರಾಶಿ ಭವಿಷ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಈ ಒಂಬತ್ತು ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾಯಿದೆ ಯಾವ ಸ್ಥಿತಿಯಲ್ಲಿ ಆ ಗ್ರಹಗಳ ಸಂಚಾರ ಇದೆ ಅದರ ಪ್ರಕಾರ ಮಕರ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಏನು ಅನ್ನೋಂಥದ್ದು ತಿಳ್ಕೊಳ್ಳೋಣ ಬಹುಮುಖ್ಯವಾಗಿ ಈ ಒಂದು ನವೆಂಬರ್ ತಿಂಗಳು ಅಂದ ತಕ್ಷಣವೇ ಎಲ್ರಿಗೂ ಜ್ಞಾಪಕ ಬರುವಂತಹದ್ದು ದೀಪಾವಳಿ ಹಬ್ಬ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ನೋಡಿ ಈ ದೀಪಾವಳಿ ಹಬ್ಬ ನವಂಬರ್ ಒಂದನೇ ತಾರೀಕೆ ಪ್ರಾರಂಭದಲ್ಲೇ ಬರ್ತಾ ಇರತಕ್ಕಂಥದ್ದು ದೀಪಾವಳಿ ಅಮಾವಾಸ್ಯೆ ಬಲೀಂದ್ರ ಪೂಜೆ ಕೇದಾರೇಶ್ವರ ಸ್ವಾಮಿ ವ್ರತ ಇರತ್ತೆ ಎರಡನೇ ತಾರೀಕು ಶನಿವಾರ ಬಲಿಪಾಡ್ಯಮಿ ದೀಪಾವಳಿ ಹಬ್ಬ ಆಚರಣೆ ನಾಲ್ಕನೇ ತಾರೀಕು ಪ್ರಥಮ ಕಾರ್ತೀಕ ಸೋಮವಾರ ಬರುವಂತಹದ್ದು ವಿಶೇಷ ಇದೆ ಹಾಗಾಗಿ ತಿಂಗಳು ಪೂರ್ತಿ ಹಬ್ಬಗಳ ದಿನನೇ ಏಕೆಂತಂದರೆ ಈ ದೀಪಾವಳಿ ಹಬ್ಬ ಥರ ಆಚರಣೆ ಮಾಡಿದ್ರು ಕೂಡ ಮುಖ್ಯವಾಗಿ ಲಕ್ಷ್ಮೀ ಪೂಜೆ ಅಂತ ಮಾಡ್ತಾರೆ ಮತ್ತು ಕೇದಾರೇಶ್ವರ ಸ್ವಾಮಿ ವ್ರತ ಅಂತ ಮಾಡ್ತಾರೆ ಹಾಗೆ ಅವರವರ ಒಂದು ಪದ್ಧತಿಯ ಪ್ರಕಾರ ಅನುಸರಣೆ ಪ್ರಕಾರ ಮಾಡುವಂತಹದ್ದು ಈ ಮಾಸದಲ್ಲಿ ಶುಭದ ಮಾಸ ಅಂತೇಳಿ ಹೇಳ್ಬೋದು ಶ್ರೇಷ್ಠ ಮಾಸ ಅಂತ ಹೇಳ್ಬೋದು ಏಕೆಂತಂದರೆ ಮಾಸಗಳಲ್ಲಿ ಈ ಒಂದು ಮಾಘ ಮಾಸ ವೈಶಾಖ ಮಾಸ ಕಾರ್ತೀಕ ಮಾಸ ಈ ಇಡೀ ವರ್ಷದಲ್ಲಿ ಹನ್ನೆರಡು ಮಾಸಗಳಲ್ಲಿ ಶ್ರೇಷ್ಠವಾದಂಥ ಮಾಸಗಳು ಹಾಗಾಗಿ ಈ ಒಂದು ಕಾರ್ತೀಕ ಮಾಸದಲ್ಲಿ ಶುಭ ಕಾರ್ಯಗಳು ಮಾಡುವಂತಹವರು ಮತ್ತು ಹೊಸ ನೂತನವಾಗಿ ಅಂಗಡಿಗಳ ಪ್ರಾರಂಭಿಸುವರು ಇಲ್ಲ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ಪೂಜೆಗಳು ಮಾಡಿಸುವಂತಹದ್ದು ಸಂಭ್ರಮಾಚರಣೆ ಒಳ್ಳೆಯ ಕಲರ್ಫುಲ್ಲಾಗಿರುತ್ತೆ ಸೊ ಸಂತೃಪ್ತಿಕರವಾದಂತಹ ವಾತಾವರಣ ಸನ್ ಹಾಗಾಗಿ ಶರದ್ ಋತುವಲ್ಲಿ ಹೊಳೆ ಮಳೆ ಬೆಲೆ ಫಸಲು ಇವೆಲ್ಲ ಕೂಡ ಸಮೃದ್ಧಿಯನ್ನು ಕೊಟ್ಟು ದೀಪಾವಳಿ ಆಚರಣೆ ತುಂಬ ಚೆನ್ನಾಗಿರುತ್ತೆ ಸಂಭ್ರಮಾಚರಣೆಯಿಂದ ಇರುತ್ತೆ ಹಾಗಾಗಿ ಶುಭದ ಮಾಸ ಆಗಿರ್ಬೋದು ಆದರೆ ಈ ಒಂದು ಮಕರ ರಾಶಿಯವರಿಗೆ ಗ್ರಹಗಳ ಸ್ಥಿತಿಯಿಂದ ಯಾವ ರೀತಿ ಪ್ರತಿಫಲಗಳಿದೆ ಅಂತ ನಾವು ನೋಡಿದ್ರೆ ನೋಡಿ ಈ ಒಂದು ಮಕರ ರಾಶಿಯವರಿಗೆ ಮುಖ್ಯವಾಗಿ ಆರೋಗ್ಯ ವಿಚಾರವಾಗಿ ನೋಡಿದ್ರೆ ವೃತ್ತಿಯಲ್ಲಿ ಅಡಚಣೆಗಳು ಬರುವಂತಹದ್ದು ಎಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಕಾರ್ಯ ಮಾಡ್ತಾಯಿದ್ದೀರಾ ಅಲ್ಲಿ ಏನೋ ಕೆಲಸ ಮಾಡೋಕ್ಕೋಗಿ ಎಡವಟ್ ಮಾಡಿಕೊಂಡು ತಗೊಳ್ಕೊಳ್ಳೋದು ಇಲ್ಲ ಗಾಯ ಆಗೋದು ಅಲ್ಲಿನ ಯಂತ್ರ ತಗೊಳ್ಳುವಂತಹದ್ದು ಅಲ್ಲಿನ ಒಂದು ವಸ್ತುಗಳು ನಿಮಗೆ ಡ್ಯಾಮೇಜ್ ಆಗುವಂತಹ ಸ್ಥಿತಿ ಅವಘಡಗಳು ಸಂಭವಿಸುವಂತಹ ಸ್ಥಿತಿ ಜಾಸ್ತಿ ಇರತ್ತೆ ಹದಿನಾರನೇ ತಾರೀಕು ಈ ಒಂದು ಸ್ಥಿತಿ ವೈಪರೀತ್ಯ ಇದೆ ಆ ನಂತರ ಚೇಂಜ್ ಆಗುತ್ತೆ ಈ ಒಂದು ಇರೋದಿಲ್ಲ ಆದಾಯಪ್ರದವಾದ ಅನುಕೂಲಗಳು ಚೇಂಜ್ ಆಗುತ್ತೆ ಲಾಭದಾಯಕವಾದಂತಹ ಫಲಗಳನ್ನು ಪಡೆಯುವಂಥದ್ದು ಹದಿನಾರರ ನಂತರ ಇರುತ್ತೆ ಹಾಗಾಗಿ ಹದಿನಾರುವರೆಗೂ ತುಂಬಾ ಕೆಲಸ ಮಾಡ್ತಾ ಇರ್ತಕ್ಕಂಥ ಯಾರೆಲ್ಲ ಇದ್ದೀರಾ ಹೆಚ್ಚಿನ ಸ್ಥಿತಿಯಲ್ಲಿ ಸೊ ಜಾಬ್ ಮಾಡ್ತಾ ಇರ್ತಕ್ಕಂಥವ್ರು ಅಂದರೆ ರೀತಿಯೇನ ಕ್ರಿಯಾ ರೀತಿಯೇನ ಅಂದರೆ ಕಷ್ಟಪಟ್ಟು ದುಡಿದು ಮಾಡುವಂತಹ ಕೆಲಸಗಳಲ್ಲಿ ಹೆಚ್ಚಿನ ಅವಘಡಗಳಾಗುವಂಥ ಸಾಧ್ಯತೆ ಜಾಸ್ತಿ ಜಾಸ್ತಿ ಇದೆ ಹಾಗಾಗಿ ಈ ಒಂದು ವೈಪರೀತ್ಯಕ್ಕೇನಪ್ಪ ಅಂತ ಪರಿಹಾರ ಕೊನೆಯಲ್ಲಿ ನಾನು ತಿಳಿಸ್ತೀನಿ ಈಗ ಒಂದು ನಿಮ್ಮ ಒಂದು ದಾಂಪತ್ಯ ಸೌಖ್ಯ ವಿಚಾರ ನೋಡಿದ್ರೆ ಮನೆ ಕಡೆ ಸ್ವಲ್ಪ ಅಸಮಂಜಸವಾದಂತಹ ವೈಪರೀತ್ಯಗಳು ಮನೆ ಕುಟುಂಬದಲ್ಲಿ ಏನೋ ಒಂದು ಕ್ಷುಲ್ಲಕವಾದಂತಹ ಕಾರಣ ಕ್ರಿಯೇಟ್ ಆಗುತ್ತೆ ಕ್ಷುಲ್ಲಕವಾದಂತಹ ವಿಚಾರ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಆದಾಯಗಳು ಸಕಾಲಕ್ಕೆ ಬರಲಿಲ್ಲ ಯಾವುದಾದ್ರೂ ಬರಬೇಕಾಗಿತ್ತು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ಒಂದು ಬೆನಿಫಿಟ್ಸ್ ಎಲ್ಲ ಬರಲಿಲ್ಲ ಯಾರೋ ಹೇಳಿದ್ರು ಕೊಡಬೇಕಾಗಿತ್ತು ನಾವು ಕಮಿಟ್ ಆಗಿದ್ವಿ ಇದೆಲ್ಲ ಸೆಟ್ಲ್ಮೆಂಟ್ ಮಾಡ್ಕೋಬೇಕಾಗಿತ್ತು ಈ ಒಂದು ವೈಪರೀತ್ಯಗಳ ಒಂದು ಟೆನ್ಷನ್ಗಳು ನಿಮಗೆ ಕಾಡತ್ತೆ ಹಾಗಾಗಿ ದಂಪತಿಗಳಿಗೆ ಇದು ಒಂದು ಕಸಿವಿಸಿ ಆಗತ್ತೆ ಯಾಕೆಂತಂದರೆ ದಂಪತಿಗಳಿಗೆ ಯಾಕೆ ಕಸಿವಿಸಿ ಯಾರೋ ಒಂದು ಕಮಿಟ್ಮೆಂಟ್ ವ್ಯವಹಾರಗಳಿಗೋಸ್ಕರ ನೀವು ಬೇರೆಯವ್ರ ಹತ್ರ ಲಾಕ್ ಆಗಿರ್ತೀರ ಅವ್ರು ಬಂದು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ ಅವ್ರು ಕೊಡ್ತೀವಿ ಎಂದು ಟೈಮ್ ಕೊಡೋಕ್ಕಾಗದಿರ ಇದ್ದಾಗ ಸಕಾಲಕ್ಕೆ ಅವ್ರನ್ನ ಸೆಟ್ಲ್ಮೆಂಟ್ ಮಾಡೋಕ್ಕಾಗದಿರೇ ಇದ್ದಾಗ ಅವ್ರು ಬಂದು ಮನೇಲಿ ಕೂತ್ಕೊಂಡು ಕೇಳಿದಾಗ ದಂಪತಿಗಳಿಗೆ ಅವ್ರನ್ನ ಸೇ ಯಾವ ರೀತಿ ಅವ್ರನ್ನ ಸತ್ಕರಿಸೋದು ಯಾವ ರೀತಿ ಅವನ್ನು ಕಳಿಸ್ಕೊಡೋದು ಯಾವ ರೀತಿ ಪೋಸ್ಟ್ಪೋನ್ ಮಾಡಿ ಡೇಟ್ ತಗೊಳ್ಳೋದು ಅನ್ನೋ ರೀತಿ ಆಗ್ತೀರಾ ಕಸಿವಿಸಿ ಆಗುವಂತಹದ್ದು ಮನೋಸ್ಥಿತಿ ಸ ದುಗುಡ ಆಗುವಂತಹದ್ದು ಸರಿಯಿಲ್ಲದೇ ಇರೋ ರೀತಿಯಲ್ಲಿ ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಕುಬ್ಜರ ಕುಬ್ಜುರಾಗುವಂತಹ ಸ್ಥಿತಿ ಇರುತ್ತೆ ಹಾಗಾಗಿ ತುಂಬ ಜಾಗೃತಿಯಿಂದ ಹ್ಯಾಂಡಲ್ ಮಾಡಿ ಈ ಒಂದು ವೈಪರೀತ್ಯಕ್ಕೂ ಏನಪ್ಪ ಪರಿಹಾರ ಅಂತ ನಾನು ತಿಳಿಸ್ತೀನಿ ಪರಿಹಾರ ಮಾಡಿಕೊಳ್ಳಿ ಒಳ್ಳೆಯದಾಗತ್ತೆ ಇನ್ನು ಒಂದು ಯಾರೆಲ್ಲ ಒಂದು ವ್ಯವಹಾರ ಮಾಡ್ತಾ ಇರ್ತೀರ ವ್ಯಾಪಾರ ಮಾಡ್ತಾ ಇರ್ತೀರ ಮತ್ತು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಪ್ರಯತ್ನಗಳು ಮಾಡ್ತಾ ಇರ್ತೀರ ಅಂತಹ ಅವರಿಗೆ ಸಹಚಾರರಿಂದ ಅಂದರೆ ನಿಮ್ಮ ಜೊತೆಗೂಡಿ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ಲಾಭದಾಯಕವಾದಂಥ ಫಲಗಳಿದೆ ಹೆಚ್ಚಾಗಿ ಭೂಮಿ ವಹಿವಾಟುಗಳು ಮಾಡ್ತಾ ಇರ್ತಕ್ಕಂಥದ್ದು ವಿಲೇ ಮಾರಿ ಇರ್ತಕ್ಕಂಥದ್ದು ಕೊಡುವುದು ತಗೊಳ್ಳೋದು ಮಾಡುವಂತಹದ್ದು ಇವೆಲ್ಲ ಮಾಡ್ತಾ ಇರ್ತಕ್ಕಂತಹ ಅವರಿಗೆ ಸಹಜವಾಗಿ ನಿಮಗೆ ನಿಮಗೆ ಪ್ರತಿಫಲಗಳು ಒಳ್ಳೆಯ ರೀತಿ ಇದೆ ಲಾಭದಾಯಕವಾಗಿದೆ ಹಾಗಾಗಿ ನೀವು ಈ ಸಮಯದಲ್ಲಿ ನಿಮ್ಮ ಜೊತೆ ತಕ್ಕಂಥ ಸ್ನೇಹಿತರನ್ನ ನಂಬೋದು ನಿಮ್ಮ ನಂಬಿಕೆಸ್ತ್ರ ಸಹಚರನ್ನ ನಂಬೋದು ಯಾರ ಇಂಟ್ರಡ್ಯೂಸರ್ ಇರ್ತಾರೆ ಅಂಥವ್ರು ನಂಬೋದು ಅವರಿಂದ ನಿಮಗೆ ಭಾಗ್ಯಪ್ರಾಪ್ತಿಯ ಆದಾಯಗಳು ಬರುತ್ತೆ ನಿಮ್ಮನ್ನು ಏನಕ್ಕೆ ತಗೊಂಡೋಗ ತಗೋಪ್ಪಾ ಅಂತೇಳಿ ಇಂಟ್ರೊಡ್ಯೂಸ್ ಮಾಡ್ತಾಯಿರ್ತಾರೆ ತೊಗೊಂಡ್ಬಿಟ್ರೆ ಸಾಕು ಲಾಭದಾಯಕ ಬಲ ಬಂದ್ಬಿಡತ್ತೆ ತೊಂದರೆ ಇಲ್ಲ ಒಳ್ಳೆಯ ರೀತಿ ಅನುಕೂಲಗಳಿದೆ ವೈಪರೀತ್ಯಗಳಿಲ್ಲ ಹಾಗಾಗಿ ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ತೊಂದರೆಗಳು ವೈಪರೀತ್ಯಗಳಿರೋದಿಲ್ಲ ಉತ್ತಮವಾದಂಥ ಫಲದಾಯಗಳಿದೆ ಶುಭಗ್ರಹಗಳ ದೃಷ್ಟಿ ಇದೆ ಹಾಗಾಗಿ ಒಳ್ಳೆಯ ಒಂದು ಯೋಗ ಪ್ರಾಪ್ತಿ ಇದೆ ಇನ್ನು ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯ ಪ್ರಯತ್ನಕಾರಿಯ ಯೋಗಗಳು ಒಂದು ಖರ್ಚುಗಳು ಮಾಡಿರ್ತಕ್ಕಂಥ ಎಜುಕೇಷನಿಂದ ಪ್ರತಿಫಲ ಸಿಗುವಂತಹದ್ದು ನೀವೇನೇ ಒಂದು ನಿಮಗೆ ಇನ್ಸ್ಟ್ರೂಮೆಂಟ್ಸ್ ಬೇಕು ಅಂತ ತಗೊಂಡಿರ್ತೀರ ಅದರಿಂದ ಫಲಗಳನ್ನು ಪಡೆಯುವಂತಹ ಒಂದು ಶುಭದಾಯಕವಂತಹ ಯೋಗಗಳಿದೆ ಯಾವುದೇ ವೈಪ್ರೀತ್ಯಗಳಿರಲ್ಲ ಈ ಸಮಯದಲ್ಲಿ ಯಾರಿಗೆ ಒಂದು ಗರ್ಭಿಣಿ ಸ್ತ್ರೀಯರಿಗೆ ಮಕ್ಕಳಾಗ್ತಾರೆ ಅವರಿಗೆ ಮೂರು ಗ್ರಹಗಳು ಗುರು ಬುಧ ಶುಕ್ರ ಶುಭ ಗ್ರಹಗಳ ದೃಷ್ಟಿ ಇದೆ ಅದಕ್ಕೆ ತುಂಬ ಜ್ಞಾನಶಕ್ತಿ ಬುದ್ಧಿಶಕ್ತಿ ಯೋಗಶಕ್ತಿ ಇರತಕ್ಕಂಥ ಮಕ್ಕಳು ಜನಿಸುವಂತಹದ್ದು ಆ ಗ್ರಹಗಳ ಬಲ ಬರುವಂತಹದ್ದು ಮಗುಗೆ ಗರ್ಭಿಣಿ ಸ್ತ್ರೀರಿಗೆ ಈ ಒಂದು ಯೋಗದ ಎನರ್ಜಿ ಈ ಗ್ರಹಗಳಿಂದ ಸಿಕ್ಕಿಬಿಡತ್ತೆ ಹಾಗಾಗಿ ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಿದ್ದಾರೆ ಹಾಗಾಗಿ ನಿಮ್ಮ ನೀವೆಲ್ಲ ಸಂತೋಷವಾಗಿರ್ಬೋದು ಅವ್ರಿಗೆ ಯಾವುದೇ ರೀತಿ ಟೆನ್ಷನ್ಗಳು ಒತ್ತಡಗಳು ಇರೋದಿಲ್ಲ ಒಳ್ಳೆಯ ಮಕ್ಕಳು ಅವ್ರಿಗೆ ಹೆಸರು ತರ್ತಾರೆ ಒಳ್ಳೆ ಪ್ರಖ್ಯಾತಿ ಆಗ್ತಾರೆ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಬೆಳೀತಾರೆ ಒಳ್ಳೆಯ ವಿದ್ಯೆ ವ್ಯಾಸಂಗ ಐಶ್ವರ್ಯ ಭಾಗ್ಯ ಪಡೆಯುವಂತಹ ಮಕ್ಕಳಾಗ್ತಾರೆ ಹೆಚ್ಚಿನೇ ಮಾಡಿಬಿಡಿ ಒಳ್ಳೆಯ ಉತ್ತಮವಾದ ಫಲ ಇದೆ ಶುಭದಾಯಕವಾಗಿದೆ ಈ ವಿಚಾರದಲ್ಲಿ ಕೂಡ ಏನು ವೈಪರೀತ್ಯಗಳು ಇಲ್ಲ ಇನ್ನು ನಿಮಗೆ ಎಜುಕೇಷನ್ ಬಗ್ಗೆ ಹೇಳದೆ ಶುಭದಾಯಕವಾದ ಫಲ ಅಂತ ಇನ್ನು ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಆದಾಯ ಪ್ರಾಪ್ತಿ ಆರನೇ ತಾರೀಕು ವರ್ಗಿದೆ ಏನೋ ಒಂದು ಕೆಲಸ ಇರ್ತೀರಾ ಅಲ್ಲಿ ನಿಮಗೇನೋ ಒಂದು ಸ್ವಲ್ಪ ಟಿಪ್ಸ್ ಬರೋದು ಈ ದೀಪಾವಳಿ ಬೇರೆ ಒಳ್ಳೆಯ ರೀತಿ ನಿಮಗೆ ಪ್ರಮೋಷನ್ ಸಿಗೋದು ಇಲ್ಲ ಯಾವುದೊಂದು ಆಫರ್ ಕೊಡೋದು ಗಿಫ್ಟ್ ಕೊಡೋದು ಈ ರೀತಿ ಒಂದು ಸ್ವಲ್ಪ ನಿಮಗೂ ಖರ್ಚಿಲ್ದಿರೇ ಬರುವಂತಹ ಆದಾಯ ಮತ್ತು ಬೆನಿಫಿಟ್ ಆಗುವಂತಹದ್ದು ವ್ಯಾಲ್ಯೂಬಲ್ ಇದು ಒಂದು ನಿಮಗೆ ಒಂದು ಗಿಫ್ಟಾಗಿ ಬರುವಂತಹ ಆದಾಯ ಇದು ಹೆಚ್ಚಾಗಿ ನಡೆಯುವಂಥದ್ದು ಎಲ್ಲಪ್ಪ ಅಂತಂದರೆ ನಿಮಗೆ ವೃತ್ತಿಯಲ್ಲೇ ಎಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಅಲ್ಲಿ ಸಿಗುವಂತಹದ್ದು ಈ ಭಾಗಿಗಳಿರುತ್ತೆ ಸೊ ಹಾಗಾಗಿ ಇದನ್ನು ಕೂಡ ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಉತ್ತಮವಾದಂಥ ಫಲ ಶ್ರೇಷ್ಠವಾದಂಥ ಫಲ ಶುಭದಾಯಕವಾದಂಥ ಫಲ ನಿಮ್ಮದಾಗಿರುತ್ತೆ ಇನ್ನು ನಿಮಗೆ ಒಂದು ವೈಯಕ್ತಿಕವಾಗಿ ಸ್ವಲ್ಪ ಸೊ ಒತ್ತಡಗಳಿದೆ ಟೆನ್ಷನ್ಗಳಿದೆ ಸಾತ್ ನಡೀತಾ ಇರ್ತಕ್ಕಂತಹದ್ದು ಏ ಅಂದರೆ ಏಳುವರೆ ಶನಿ ಬಂದಿರ್ತಕ್ಕಂಥ ಅದು ಇರ್ತಕ್ಕಂಥ ಸಮಯ ಶನಿ ನಿಮ್ಮ ರಾಶಿಯಿಂದ ಬಿಟ್ಟು ಮುಂದೆ ಹೋಗಿದ್ದಾನೆ ಮಕರ ರಾಶಿಯಲ್ಲಿದ್ದಾನೆ ಶನಿ ಕೂಡ ನಿಮಗೆ ಇವಾಗ ಶುಭ ಫಲಾನು ಕೊಡ್ತಾನೆ ಹೋಗುವಾಗ ಒಂದು ಸ್ವಲ್ಪ ದುಡ್ಡುಗಳು ಕೊಟ್ಬಿಡೋದು ಸೆಟ್ಲ್ಮೆಂಟ್ಗಳು ಮಾಡೋದು ಅಲ್ಲೇ ಯಾವುದೋ ಇದ್ದರೆ ಕ್ಲಿಯರ್ ಮಾಡಿ ಒಂಚೂರು ದುಡ್ಡು ಕಾಸು ವ್ಯವಹಾರಗಳಲ್ಲಿ ಟೆನ್ಷನ್ಗಳಲ್ಲಿದ್ದಂಥವ್ರಿಗೆ ಕ್ಲಿಯರೆನ್ಸ್ ಆಗುವಂಥ ಸೆಟಲ್ಮೆಂಟ್ ಆಗುವಂತಹದ್ದು ಒಳ್ಳೆಯ ಫಲ ಇದೆ ತೊಂದರೆ ಇಲ್ಲ ಸ್ವಲ್ಪ ಪ್ರಯತ್ನ ಕಾರ್ಯದಲ್ಲಿ ಬಾತೃಸ್ಥಾನದಲ್ಲಿ ಸ್ವಲ್ಪ ಮೋಸ ಮಾಡುವಂತಹದ್ದು ಅನ್ಯಾಯ ಮಾಡುವಂತಹದ್ದು ದೌರ್ಜನ್ಯ ಮಾಡುವಂತಹದ್ದು ಬರುತ್ತೆ ಹಾಗಾಗಿ ಸ್ವಲ್ಪ ಬಾತೃಸ್ಥ ಕಾರಕರು ಯಾರಂದರೆ ಅನ್ನ ತಮ್ಮಂದಿರು ಅಕ್ಕ ತಂಗಿರು ಇವರ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಿಂದ ವ್ಯವಹರಿಸಿ ಅವೆಲ್ಲ ಕೂಡ ನಿವಾರಣೆ ಆಗುತ್ತೆ ಅನುಕೂಲ ಇದ್ದರೆ ಕಾಲಸಿಗೆ ಹೋಗಿ ಬನ್ನಿ ಸುಭದಾಯಕವಾದ ಫಲಗಳು ಪಡಿಬಹುದಾಗಿರುತ್ತೆ ಇನ್ನು ಸೊ ಭಾಗ್ಯ ವಿಚಾರ ಒಂದು ಒತ್ತಡಗಳಿಂದ ಕೂಡಿರ್ತಕ್ಕಂಥ ಭಾಗ್ಯಗಳಿತ್ತು ಆದರೆ ಆ ಒತ್ತ್ರಗಳಿಂದ ಇದ್ರೂ ಸಹ ಈಗ ನಿಮಗೆ ಆದಾಯವಾಗಿ ಬರುವಂಥ ಆ ಕೂಡ ಇದ್ದರೂ ಸಹ ನಿಮ್ಗೆ ಬರುವಂಥ ಆದಾಯಗಳು ಅಂದರೆ ಯಾವುದೋ ಒಂದು ಕೇಸ್ ಹಾಕಿರ್ತೀರ ಅದು ಕೋರ್ಟಲ್ಲಿ ಸೆಟ್ಲ್ಮೆಂಟ್ ಆಗಿಬಿಟ್ಟು ಆ ಭೂಮಿ ಪ್ರಾಪರ್ಟಿ ನಿಮ್ಗೆ ಸಿಗ್ಬಿಡುವಂತಹದ್ದು ಯಾವುದೋ ವ್ಯವಹಾರದಲ್ಲಿ ಸೊ ಅದೊಂದು ಸೆಟಲ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರ ಸೆಟ್ಲ್ಮೆಂಟ್ ನಿಮ್ಮ ಪರವಾಗಿ ಆಗಿಬಿಟ್ಟು ಅದು ಆದಾಯವಾಗಿ ಬೆನಿಫಿಟ್ ಆಗಿ ನಿಮ್ಗೆ ಸಿಕ್ಕಿಬಿಡುವಂತಹದ್ದು ಈ ರೀತಿಯ ಒಂದು ಪ್ರತಿಫಲಗಳು ಉತ್ತಮ ಸ್ಥಿತಿ ಇದೆ ಯೋಚನೆ ಮಾಡೋಷ್ಟಿಲ್ಲ ಹಾಗೆ ಹೆಚ್ಚಿನ ಸ್ಥಿತಿಯಲ್ಲಿ ಒಂದು ತೊಂಬತ್ತು ಭಾಗದಷ್ಟು ಸುಭದಾಯಕವಾದ ಫಲಗಳಿದೆ ಹಾಗಾಗಿ ಉತ್ತಮವಾಗಿದೆ ನೀವು ಏನಪ್ಪ ಪರಿಹಾರ ಮಾಡಬೇಕು ಅಂತಂತಂದರೆ ನಿಮ್ಮ ಮನೆಯ ಮುಂದೆ ಕೆಂಪು ನೀರು ಅಂದರೆ ಸುಣ್ಣ ಮತ್ತು ಅರಿಶಿಣ ಬೆರೆಸಿರ್ತಕ್ಕಂಥ ನೀರನ್ನು ಬೆರೆಸಿ ನೀವು ಬೆಳಗ್ಗೆ ಸಾಯಂಕಾಲ ಮೂರು ಹೊತ್ತುಗಳ ಕಾಲ ನಿಮ್ಮ ಮನೆಯ ಮುಂದೆ ಓಡಾಡೋರು ಕಾಣಿಸುವವರಿಗೆ ಕಾಣಿಸುವ ರೀತಿಯಲ್ಲಿ ಬಾಗಿಲ ಮುಂದೆ ಹಾಕಬೇಕು ಅಂದರೆ ದೃಷ್ಟಿದೋಷದ ಎಫೆಕ್ಟ್ ನಿವಾರಣೆ ಆಗುತ್ತೆ ಮತ್ತು ಕೆಂಪು ಬಣ್ಣವನ್ನು ಬಾಗಿಲ ಒಂದು ದ್ವಾರದಲ್ಲಿ ನೋಡೋದ್ರಿಂದ ನಿಮಗೆ ನಾನು ಹೇಳಿದೆ ಕೆಲಸ ಕಾರ್ಯ ಮಾಡೋವರಿಗೆ ಆರೋಗ್ಯ ನಷ್ಟಗಳಾಗುವಂಥ ಅದು ನಿವಾರಣೆ ಆಗುತ್ತೆ ಆ ದೃಷ್ಟಿ ನೋಡೋದರಿಂದ ನೀವು ನೋಡಿಕೊಂಡು ಓಡಾಡೋದ್ರಿಂದ ಆ ಒಂದು ಆ ಒಂದು ದಾರಿಯಲ್ಲಿ ಅಂದರೆ ಬಾಗಿಲ ಮುಂದೆ ವಸೂಲು ಮುಂದೆ ಗೇಟ್ ಮುಂದೆ ಈ ಥರ ಹಾಕೋದ್ರಿಂದ ಆ ಕೆಂಪು ನೀರಿನ ಬಣ್ಣವನ್ನು ನೀವು ನೋಡಿಕೊಂಡು ಹೋಗೋದ್ರಿಂದ ನಿಮಗೆ ಹೋಗುವಂತಹ ಕೆಲಸಗಳು ನಿರಗರವಾಗಿ ಕೆಲಸಗಳು ಆಗುತ್ತೆ ಯಾವುದೇ ಅಡಚಣೆಗಳಿಲ್ದಿರ ಆಗತ್ತೆ ಇಲ್ದಿರ ಆಗತ್ತೆ ಶುಭದಾಯಕವಾಗಿ ಇರುತ್ತೆ ಹಾಗೆ ಒಟ್ಟಾರೆ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಮತ್ತು ಒಳ್ಳೆ ರೀತಿ ಪ್ರತಿಫಲ ಇದೆ ಭಗವಂತನ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಭಗವತ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ನಮಸ್ಕಾರ